ನಾನು ನಿರ್ಧಾರ ಮಾಡಿದೆ, ನಾನು ಕರ್ನಾಟಕ ರಾಜ್ಯದಲ್ಲಿ ಏನಂದು ಅಣ್ಣ ಬಸವಣ್ಣನವರು ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವಂಥ ಒಂದು ರೀತಿಯಲ್ಲಿ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಾನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಅವತ್ತೇನು ಅಣ್ಣ ಬಸವಣ್ಣನವರು ಹೇಳಿದರು. ಯಾವುದೇ ಜಾತಿ ಮತ ಭೇದ ಇಲ್ಲದ ಹಾಗೆ, ಯಾವ ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಇಲ್ಲದ ಹಾಗೆ, ಮೇಲು ಕೀಳು ಅನ್ನೋದು ಇಲ್ಲದ ಹಾಗೆ, ನಂದೇ ಆಗಿರುವಂಥ ಸಾಕಷ್ಟು ಕನಸುಗಳು ಈ ಕರ್ನಾಟಕ ರಾಜ್ಯದ ಬಗ್ಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು, ನಾನು ಏನು ಅಂತೇಳಿ ತೋರಿಸೋದಕ್ಕೆ ನನಗೇ ಆಗಿರುವಂತ ಇಡೀ ಕರ್ನಾಟಕದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನರೇ ನನ್ನನ್ನು ಇಷ್ಟು ಬೆನ್ನು ತಟ್ಟಿ ನನ್ನ ಮುಂದಕ್ಕೆ ಹೋಗಬೇಕು ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನ ಅವ್ರನ್ನ ಸ್ಮರಿಸಿ ಅವರ ಆಶೀರ್ವಾದದಿಂದ ಮತ್ತು ಯಾವೊಂದು ಪಕ್ಷದಲ್ಲಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಂಬಿ, ಅವರ ಸಿದ್ಧಾಂತಗಳನ್ನ ನಂಬಿ, ಆ ಅಜಾತ ಶತ್ರುವನ್ನ ನಂಬಿ, ಇವರೆಲ್ಲರ ಮೂಲಕ ನಾನು ಸಾರ್ವಜನಿಕ ಬದುಕಲ್ಲಿ ನಾನು ಬರಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ನು. ಆ ಒಂದು ವಿಚಾರದಲ್ಲಿ ಇವತ್ತಿಗೆ ನಾನು ಭಾರತೀಯ ಜನತಾ ಪಕ್ಷದ ಜೊತೆ, ನನಗೆ ಆ ಪಕ್ಷದ ಸದಸ್ಯನು ನಾನು ಅಲ್ಲ, ಪಕ್ಷದ ಜೊತೆ ನನಗೆ ಸಂಬಂಧ ಇಲ್ಲ ಅಂತ ಹಿರಿಯರು ಹೇಳಿದರೂ ಕೂಡ ನಾನು ಆ ಪಕ್ಷದವನೇ ಅಂತೇಳಿ ಇಡೀ ರಾಜ್ಯ ಏನು ನಂಬಿತ್ತು ಆ ನಂಬಿಕೆ ಇವತ್ತು ಹುಸಿಯಾಗುತ್ತೆ ಅಂತೇಳಿ ಹೇಳುತ್ತಾ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಹೆಸರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂದೇ ಆಗಿರುವಂಥ ಒಂದು ಯೋಚನೆಗಳೊಂದಿಗೆ, ಅಂದಿನ ಬಸವಣ್ಣನವರ ಯೋಚನೆಗಳೊಂದಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ ಮತಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ರಾಜಕೀಯ ಮಾಡಿ ಅದರ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅಣ್ಣ ಬಸವಣ್ಣನ ಒಂದು ಮಾರ್ಗದಲ್ಲಿ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಇವತ್ತು ನಾನು ಬರುವಂಥ ದಿವಸಗಳಲ್ಲಿ ನಾನು ಇಡುವಂಥ ಒಂದು ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ಕೂಡ ನಾನು ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ಇವತ್ತು ನಾನು ಹೇಳ್ತಾ ಇದ್ದೇನೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.